फ्रेंड्स वेलकम टू ग्लोबल ऑनलाइन कन्नड फ्रेंड्स ಈ ಒಂದು ವಿಡಿಯೋದಲ್ಲಿ ನಾವು KSET 2023 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಕಮ್ಯುನಿಕೇಷನ್ ಯೂನಿಟ್ ನ ಮೇಲೆ 10 MCQ ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೋ ಈ ಒಂದು ಯೂನಿಟ್ ನಲ್ಲಿ ನಮಗೆ 5 ಪ್ರಶ್ನೆಗಳು ಬರ್ತವೆ 10 ಅಂಕಗಳನ್ನು ನಿಮಗೆ ಈ ಒಂದು ಯೂನಿಟ್ ತಂದು ಕೊಡ್ತಾ ಇದೆ ಸೋ ಈ ವಿಡಿಯೋದಲ್ಲಿ ನಾವು कम्युनिकेशन कॉन्सेप्ट नेचर मत्ते प्रोसेस मेले MCQ डिस्कशन माड्ता इदीवि सो अदे रीति कर्नाटक सेट 2023 पेपर 1 प्रिपरेशन सलुवागि इल्लि नावु ग्लोबल ऑनलाइन कन्नड वतियिंद थियरी लेक्चर्स अन्नु नीडुत्ता इदीवि MCQ लेक्चर गळन्नु नीडुत्ता इदीवि 50 मॉक टेस्ट गळन्नु नीडुत्ता इदीवि नोट्स अन्नु नीडुत्ता इदीवि जोतेगे PYQ गळन्नु कूड कोड्ता इदीवि केवल 2000 रुपीस नल्लि सो ಇದಕ್ಕಾಗಿ ನೀವು ग्लोबल ऑनलाइन ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಅಥವಾ ಈ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು सो ಅದೇ ರೀತಿ KSET 2023 ಪೇಪರ್ 2 ಎಲ್ಲಾ ಸಬ್ಜೆಕ್ಟ್ ಗಳಲ್ಲಿ ನಾವು ಕಂಪ್ಲೀಟ್ ನೋಟ್ಸ್ ಅನ್ನು ನೀಡ್ತಾ ಇದ್ದೀವಿ 2000+ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಕೇವಲ 1000 ರೂಪಾಯಿ ನಲ್ಲಿ सो ಅದೇ ರೀತಿ ಫ್ರೆಂಡ್ಸ್ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇನ್ನು ಸರ್ಚ್ ಫಾರ್ ಕೋರ್ಸಸ್ ನಲ್ಲಿ ನೀವು KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಪೇಪರ್ 1 ನ ಕಂಪ್ಲೀಟ್ ಕೋರ್ಸ್ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೋ ಅದೇ ರೀತಿ ಫ್ರೆಂಡ್ಸ್ ಲೆಟ್ us move to the MCQs here the first question is when we say that communication is intentional it means that option A sender consciously intends to affect the behavior of receiver of the message option B effective communication is process of acting on information option C through speech communication people make sense of the world option D none of the above so ಇಲ್ಲಿ ಏನು ಹೇಳ್ತಾ ಕ್ವೆಶ್ಚನ್ ಅಲ್ಲಿ ಏನಿದೆ ಅಂತಂದ್ರೆ ಸಂವಹನ ಉದ್ದೇಶಪೂರ್ವಕವಾಗಿದೆ ಅಂತ ನಾವು ಹೇಳ್ತಾ ಇದೀವಿ ಹಾಗಾದ್ರೆ ಉದ್ದೇಶಪೂರ್ವಕ ಅಂತಂದ್ರೆ ಏನು so we say that communication it is intentional what does it mean andre samvahanavu illi yavaglu uddesha purvakavagiruttade so uddesha purva yavade ondu nirdishta uddeshavannu ittukondu naavu samvahanavanna maartta idivi hagadre uddesha purvaka antandre enu option A ಕಳುಹಿಸುವವರು ಪ್ರಜ್ಞಾಪೂರ್ವಕವಾಗಿ ಸಂದೇಶವನ್ನು ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರಲು ಬಯಸ್ತಾ ಇದ್ದಾರೆ ಅಂದ್ರೆ ಯಾವ ವ್ಯಕ್ತಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಆ ವ್ಯಕ್ತಿ ಉದ್ದೇಶ ಏನಾಗಿದೆ ಆ ವ್ಯಕ್ತಿ ಮಾಹಿತಿಯನ್ನು ಸ್ವೀಕರಿಸುವ ವ್ಯಕ್ತಿಯ ಮೇಲೆ ಆತನ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರುವುದು ಆಪ್ಷನ್ ಬಿ ಪರಿಣಾಮಕಾರಿ ಸಂವಹನವು ಮಾಹಿತಿಯ ಮೇಲೆ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಯಾಗಿದೆ ಅಂತಂದ್ರೆ ಈ ಒಂದು ಎಫೆಕ್ಟಿವ್ ಕಮ್ಯುನಿಕೇಷನ್ ನ ಒಂದು ಪ್ರೋಸೆಸ್ ಮೇಲೆ ಇದು ಕಾರ್ಯವನ್ನು ನಿರ್ವಹಿಸುತ್ತಾ ಇದೆ ಆಪ್ಷನ್ ಸಿ ಭಾಷಣ ಸಂವಹನದ ಮೂಲಕ ಜನರು ಪ್ರಪಂಚದ ಅರ್ಥವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಸೋ ಈ ಒಂದು ಸಂವಹನದಿಂದಲೇ ಜನರು ಈ ಪ್ರಪಂಚದ ಅರ್ಥವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಸೋ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸೋ ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಸೋ ಇಂಟೆನ್ಷನಲ್ ಮೀನ್ಸ್ sender consciously intends to affect the behavior of the receiver of the message andre ಸಂವಹನದ ಮುಖ್ಯ ಉದ್ದೇಶ ಏನಾಗಿದೆ ಯಾರು ಸಂದೇಶವನ್ನು ಸ್ವೀಕರಿಸುತ್ತಾ ಇದ್ದಾರೆ ಅವರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರುವುದು ಈ ಒಂದು ಸಂವಹನದ ಮುಖ್ಯ ಉದ್ದೇಶವಾಗಿದೆ ಸೋ ಹಾಗಾಗಿ ಇಲ್ಲಿ ಆಪ್ಷನ್ ಎ ಏನಾಗಿದೆ ಸರಿಯಾಗಿದೆ so we define intentional as something done with intention so illi uddesha purvaka intentional antantandre yavade ondu karyavanna nirdishta uddeshadinda maaduvudagide so it is communication that we are consciously aware of it implies that we are speaking with awareness of our purpose so yavade ondu mahitiyanna needbekadre aa ondu mahitiyanna padiyuvavarige ಅಂದ್ರೆ ರಿಸೀವರ್ಸ್ ಗೆ ಸರಿಯಾಗಿ ಹೋಗಿ ಮುಟ್ಟಬೇಕು ಎಂಬ ಉದ್ದೇಶದಿಂದ ನಾವು ಸಂವಹನವನ್ನು ಮಾಡ್ತಾ ಇದ್ದೀವಿ ಸೋ ಹೀಗಾಗಿ ಇಲ್ಲಿ ಆಪ್ಷನ್ ಏನಾಗುತ್ತೆ ಸರಿಯಾಗುತ್ತೆ ಸೋ ಲೆಟ್ us move to the next question the ability to communicate effectively option A depends on the educational level option B it is a natural talent that cannot be learned option C always depends upon the use of technology option D can be learned so on which concept the ability of communication is depends how we can communicate effectively ಪರಿಣಾಮಕಾರಿ ಸಂವಹನವನ್ನು ಮಾಡಬೇಕಂತ ಅಂತಂದ್ರೆ ಯಾವ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಾಗ್ತಾ ಇದೆ ಆಪ್ಷನ್ ಎ ಶಿಕ್ಷಣದ ಮಟ್ಟ ಸೋ ಯಾವಾಗಲೂ ಒಂದು ಪರಿಣಾಮಕಾರಿ ಸಂವಹನ ಎಫೆಕ್ಟಿವ್ ಕಮ್ಯುನಿಕೇಷನ್ ಏನಿದೆ ಇದು ಶಿಕ್ಷಣದ ಮಟ್ಟದ ಮೇಲೆ ಅವಲಂಬಿತವಾಗ್ತಾ ಇದೆ ಆಪ್ಷನ್ ಬಿ ಇದು ಒಂದು ಕಲಿಯಲಾಗದ ನೈಸರ್ಗಿಕ ಪ್ರತಿಭೆಯಾಗಿದೆ सो ಈ ಒಂದು ಪರಿಣಾಮಕಾರಿ ಸಂವಹನ ತಂತ್ರವನ್ನು ನಾವು ಎಂದಿಗೂ ಕಲಿಯಲು ಸಾಧ್ಯವಿಲ್ಲ ಆಪ್ಷನ್ ಸಿ ಯಾವಾಗಲೂ ತಂತ್ರಜ್ಞಾನದ ಬಳಕೆಯನ್ನು ಅವಲಂಬಿಸಿರುತ್ತದೆ ಸೋ ಇದು ಆಪ್ಷನ್ ಸಿ ಏನು ಹೇಳ್ತಾ ಇದೆ ಈ ಒಂದು ಪರಿಣಾಮಕಾರಿ ಸಂವಹನ ಏನಿದೆ ಇದು ನಾವು ಯಾವ ರೀತಿ ಟೆಕ್ನಾಲಜಿಯನ್ನು ಸಂವಹನದಲ್ಲಿ ಬಳಸ್ತಾ ಇದ್ದೀವಿ ಅದರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಆಪ್ಷನ್ ಡಿ ಈ ಒಂದು ಪರಿಣಾಮಕಾರಿ ಸಂವಹನವನ್ನು ನಾವು ಕಲಿಯಬಹುದು So we can learn effective communication. So here the right answer is option D. Can be learned because effective communication it is not a natural talent. It is also not dependent on the education level. It is also not dependent on the technology. So it can be learned. We can become good communicator. सो इल्ली नावु अत्युत्तम परिणामकारी संवहनकाररु ಆಗಬಹುದು ಇದನ್ನ ನಾವು ಕಲಿಬಹುದು सो ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ सो द एबिलिटी टू कम्युनिकेट ಎಫೆಕ್ಟಿವ್ಲಿ ಇಟ್ ಕ್ಯಾನ್ ಬಿ ಲರ್ನ್ ಈ ಒಂದು ಪರಿಣಾಮಕಾರಿ ಸಂವಹನವನ್ನು ನಾವು ಎಲ್ಲರೂ ಕಲಿಬಹುದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಲೋ ಯು ಟು ಅಂಡರ್ಸ್ಟ್ಯಾಂಡ್ ಅಂಡ್ ಬಿ ಅಂಡರ್ಸ್ಟುಡ್ ಬೈ ದ ಅದರ್ಸ್ ಇಲ್ಲಿ ಪರಿಣಾಮಕಾರಿ ಸಂವಹನ ಅಂತಂದ್ರೆ ನಾವು ನೀಡುವ ಮಾಹಿತಿ ಜನರಿಗೆ ಅರ್ಥವಾಗುವಂತಿರಬೇಕು So this can include but are not limited to effectively communicating ideas to others, actively listening in conversation, giving and receiving critical feedback and public speaking. So ee riti ee ondu samoohana karya yashasvi aagbekantanre navu sariyagi aalisabeku, mahitiyanna sariyagi needabeku, feedback anna needabeku. Question number 3. A message can only be deemed effective when option A good communication skills are used, option B repeated back as proof of understanding, option C understood by receiver and produces the desired response, option D delivered in interpersonal communication. So ಇಲ್ಲಿ ಯಾವಾಗ ಒಂದು ನಾವು ಸಂವಹನದಲ್ಲಿ ಸಂದೇಶವನ್ನು ಬೇರೆಯವರಿಗೆ ಕಳಿಸ್ತಾ ಇದ್ದೀವಿ ಅದು ಪರಿಣಾಮಕಾರಿ ಅಂತ ನಾವು ಯಾವಾಗ ಪರಿಗಣಿಸ್ತಾ ಇದ್ದೀವಿ ಸೊ ಆಪ್ಷನ್ ಎ ಉತ್ತಮ ಸಂವಹನ ಕೌಶಲಗಳನ್ನು ಬಳಸುವುದರಿಂದ ನಾವು ಸಂವಹನ ಸಂದೇಶ ಪರಿಣಾಮಕಾರಿ ಅಂತ ಹೇಳಬಹುದು ಆಪ್ಷನ್ ಬಿ ತಿಳುವಳಿಕೆಯ ಪುರಾವೆಯಾಗಿ ಪರಿವರ್ತಿಸಲಾಗಿದೆ ರಿಪೀಟೆಡ್ ಬ್ಯಾಕ್ as proof of understanding so avrige arthavagi avaru punaravartaneyanna needidre option c ಸ್ವೀಕರಿಸುವವರಿಂದ ಅರ್ಥ ಮಾಡಿಕೊಳ್ಳಲಾಗಿದೆ ಮತ್ತು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಉತ್ಪಾದಿಸಲಾಗುತ್ತಿದೆ ಅಂತಂದ್ರೆ ಇಲ್ಲಿ ಯಾರು ಮಾಹಿತಿಯನ್ನು ಪಡೆದಿದ್ದಾರೆ ಅವರು ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾ ಇದ್ದಾರೆ ಮತ್ತು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದ್ದಾರೆ ಸೋ ಆವಾಗ ಸಂದೇಶವನ್ನು ಪರಿಣಾಮಕಾರಿ ಅಂತ ಹೇಳಬಹುದು अथवा परस्पर संवहनदल्लि वितरिसलागिदे अंतंद्रे इंटर पर्सनल कम्युनिकेशन माडुवुदरिंद संदेश परिणामकारी आगुत्ते अंत हेळबहुदु सो हियर द राइट आंसर इज ऑप्शन सी अ मेसेज इज effective when understood by the receiver and produced the desired response so when people are going to understand the message and if they are giving the feedback then we can say communication is effective so yavaga ಸಂದೇಶವನ್ನು ಸ್ವೀಕರಿಸುವವರು ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾ ಇದ್ದಾರೆ ಮತ್ತೆ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದ್ದಾರೆ ಸೋ ನಾವು ಆವಾಗ ಏನು ಹೇಳ್ತೀವಿ ಈ ಒಂದು ಸಂದೇಶ ಪರಿಣಾಮಕಾರಿಯಾಗಿದೆ ಅಂತ ಹೇಳಬಹುದು ಸೋ ಹಿಯರ್ ಅ ಮೆಸೇಜ್ ಕ್ಯಾನ್ ಓನ್ಲಿ ಬಿ ಡೀಮ್ಡ್ ಎಫೆಕ್ಟಿವ್ ವೆನ್ ಇಟ್ ಇಸ್ ಅಂಡರ್ಸ್ಟುಡ್ ಬೈ ದಿ ಅದರ್ಸ್ ಅಂಡ್ ಪ್ರೊಡ್ಯೂಸಸ್ ಇಂಟೆಂಡೆಡ್ ರಿಸಲ್ಟ್ಸ್ ಯಾವಾಗ ನಾವು ಕಳುಹಿಸುವ ಮಾಹಿತಿಯು ಬೇರೆಯವರಿಗೆ ಅರ್ಥ ಆಗ್ತಾ ಇದೆ ಮತ್ತು ಅವರು ಆ ಮಾಹಿತಿಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದ್ದಾರೆ सो आवागा नावु ई ओंदु माहिती अथवा संदेश परिणामकारियागिदे अंत हेळबहुदु क्वेश्चन नंबर 4 ड्यूरिंग द कम्युनिकेशन प्रोसेस द मेसेज इज कन्वर्टेड टू अ सिंबॉलिक फॉर्म कॉल्ड डिकोडिंग एन्कोडिंग डिसिपियरिंग एक्सपैंडिंग संवहन प्रक्रियेयल्लि ಸಂದೇಶವನ್ನು ನಾವು ಸಾಂಕೇತಿಕ ರೂಪಕ್ಕೆ ಪರಿವರ್ತನೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಯಾವುದೇ ಒಂದು ಸಂವಹನ ಪ್ರಕ್ರಿಯೆಯಲ್ಲಿ ಯಾವಾಗ ನಾವು ಸಂವಹನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಆವಾಗ ನಾವು ಏನು ಮಾಡ್ತಾ ಇದ್ದೀವಿ ನಾವು ಯಾವ ಮಾಹಿತಿಯನ್ನು ನೀಡಬೇಕು ಅದಕ್ಕೆ ಸಂದೇಶ ಅಂತ ಹೇಳ್ತೀವಿ ಆ ಸಂದೇಶವನ್ನು ನಾವು ಸಿಂಬಾಲಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತೀವಿ ಸಾಂಕೇತಿಕ ರೂಪಕ್ಕೆ ಪರಿವರ್ತನೆ ಮಾಡ್ತೀವಿ ಇದನ್ನ ನಾವು ಏನಂತ ಕರೀತಾ ಇದ್ದೀವಿ so during our communication process we are converting the message into symbolic form what it is called so here the right answer for this question is option B encoding is the right answer so ಯಾವಾಗ ನಾವು ಸಂವಹನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಮೊದಲು ಯಾವ ಮಾಹಿತಿಯನ್ನು ನೀಡಬೇಕು ಜನರಿಗೆ ಅದನ್ನ ಆ ಒಂದು ಮಾಹಿತಿಗೆ ನಾವು ಸಾಂಕೇತಿಕ ರೂಪವನ್ನು ಕೊಡ್ತಾ ಇದ್ದೀವಿ so ಈ ಒಂದು ಸಾಂಕೇತಿಕ ರೂಪಕ್ಕೆ ನಾವು ಎನ್ಕೋಡಿಂಗ್ ಅಂತ ಹೇಳ್ತೀವಿ so the process of converting message into communication it is called encoding so ಒಂದು ಯಾವುದೇ ಒಂದು ಮಾಹಿತಿಯನ್ನು ನಾವು ಅಥವಾ ಸಂದೇಶವನ್ನು ಸಾಂಕೇತಿಕ ರೂಪದಲ್ಲಿ ಸಿಂಬಾಲಿಕ್ ಫಾರ್ಮ್ ನಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಎನ್ಕೋಡಿಂಗ್ ಅಂತ ಹೇಳ್ತೀವಿ it helps in the process of communication and includes characters like symbols and pictures so ಇಲ್ಲಿ ನಾವು ಸಿಂಬಲ್ ಗಳನ್ನು ಬಳಸಿ ಪಿಕ್ಚರ್ಗಳನ್ನು ಬಳಸಿ ನಾವು ಏನು ಮಾಡ್ತಾ ಇದ್ದೀವಿ ಆ ಒಂದು ಮಾಹಿತಿಯನ್ನು ಸಾಂಕೇತಿಕ ರೂಪದಲ್ಲಿ ಪರಿವರ್ತನೆ ಮಾಡ್ತೀವಿ ಇನ್ ಆರ್ಡರ್ ಟು ಕನ್ವೆ ಮೀನಿಂಗ್ ದ ಸೆಂಡರ್ ಮಸ್ಟ್ ಬಿಗಿನ್ ಎನ್ಕೋಡಿಂಗ್ ಸೊ ಈ ಒಂದು ಎನ್ಕೋಡಿಂಗ್ ಅನ್ನು सेंडर और मार्ता यारू मेसेज बयस्ता एन्कोडिंग प्रोसेस मत्ते माहितियन्न पडेयोरु डिकोड मार्ता इद्दारे. So this process translates the ideas or concepts into the coded message that will be communicated. So ee ondu samana prakriyeyalli ನಾವು ನಮ್ಮ ಐಡಿಯಾಗಳನ್ನು ಕಾನ್ಸೆಪ್ಟ್ಸ್ ಗಳನ್ನು ಏನು ಮಾಡ್ತಾ ಇದೀವಿ ಈ ಒಂದು ಸಿಂಬಾಲಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತೀವಿ. So then let us move to the next question. Which of the following is the essence of effective communication? सो ई केळगिनल्लि यावुदु परिणामकारी संवहनद सारवागिदे. सो परिणामकारी संवहन अंद्रे नमगे गोत्तिदे याव माहितियन्न नीड्ता इदीवि आ ओंदु माहिति सरियागि रिसीवर्गे तलुपबेकु मत्ते अवरु सरियागि अदक्के प्रतिक्रियेयन्न नीडबेकु आवाग परिणाम संवहन परिणामकारियागिदे अंत हेळ्तीवि. सो यावुदु परिणामकारी संवहनद सारवागिदे? मेसेज, फीडब्याक, एन्कोडिंग, डिकोडिंग. Yes, here the right answer for this question is ऑप्शन बी फीडब्याक इज द रईट आंसर. सो यहाँ संवहन प्रतिक्रिया इर्ता है. सो आ संवहन कार्य एफेक्टिव आगे परिणामकारी अंत ना हेलबूद. सो हीಗಾಗಿ प्रतिक्रिया संवहन परिणामकारी संवहन महत्वद भागवाಗಿದೆ. सो फीडब्याक इट इज वेरी एसेंशियल इन एफेक्टिव कम्युनिकेशन. सो फीडब्याक इन कम्युनिकेशन इट इज द रेस्पॉन्स रियाक्षन or information given by the recipient of a message to the sender. So ಒಬ್ಬರು ಮಾಹಿತಿಯನ್ನು ಕಳಿಸ್ತಾ ಇದ್ದಾರೆ, ಆ ಮಾಹಿತಿಯನ್ನು ರಿಸೀವ್ ಮಾಡಿಕೊಳ್ಳುವವರು, ಆ ಮಾಹಿತಿಯನ್ನು ಸ್ವೀಕರಿಸುವವರು ಆ ಒಂದು ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಮತ್ತೆ ಪ್ರತಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ನಾವು ಏನಂತೀವಿ? ಪ್ರತಿಕ್ರಿಯೆ ಅಂತ ಹೇಳ್ತಾ ಇದ್ದೀವಿ. So question number 6, a low context culture is one where most of the information is unspoken. Option B, most of the information is explicitly stated in verbal message. Option C, most of the information is apparent. Option D, most of the information is non-existent. So ಇಲ್ಲಿ low context culture ಅಂತಂದ್ರೆ ಏನು? ಕಮ್ಯುನಿಕೇಷನ್ ನಲ್ಲಿ ಕಡಿಮೆ ಸಂದರ್ಭದ ಸಂಸ್ಕೃತಿ, low context culture ಅಂತಂದ್ರೆ ಆಪ್ಷನ್ ಎ ಏನು ಹೇಳ್ತಾ ಇದೆ? ಹೆಚ್ಚಿನ ಮಾಹಿತಿಯನ್ನು ನೀಡದೇ ಇರುವುದು. ಆಪ್ಷನ್ ಬಿ, ಹೆಚ್ಚಿನ ಮಾಹಿತಿಯನ್ನು ನಾವು ಮೌಖಿಕವಾಗಿ ಅಂದರೆ ಮಾತಿನ ರೂಪದಲ್ಲಿ ಸ್ಪಷ್ಟವಾಗಿ ನೀಡುವುದು. ಆಪ್ಷನ್ ಸಿ, ಹೆಚ್ಚಿನ ಮಾಹಿತಿಯು ಇಲ್ಲಿ ಸ್ಪಷ್ಟವಾಗಿರುತ್ತದೆ. ಆಪ್ಷನ್ ಡಿ, ಇಲ್ಲಿ ಮಾಹಿತಿಯೇ ಅಸ್ತಿತ್ವದಲ್ಲಿರುವುದಿಲ್ಲ. ಸೊ ಇಲ್ಲಿ ನಾವು ಲೋ ಕಂಟೆಕ್ಸ್ಟ್ ಕಲ್ಚರ್ ಇಟ್ ಮೀನ್ಸ್ ದ್ಯಾಟ್ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಇಟ್ ಈಸ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟೆಡ್ ಇನ್ ಅ ವರ್ಬಲ್ ಫಾರ್ಮ್. ಮೀನ್ಸ್ ವಿ ಆರ್ ಗಿವಿಂಗ್ ದ ಇನ್ಫಾರ್ಮೇಷನ್ ಇನ್ ವರ್ಬಲ್ ಕೋಡ್. ಸೊ ಇಲ್ಲಿ ಲೋ ಕಂಟೆಕ್ಸ್ಟ್ ಕಲ್ಚರ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಹೆಚ್ಚಾಗಿ ಒಂದು ಮಾಹಿತಿಯನ್ನು ನಾವು ಮೌಖಿಕವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. So low context culture it relies on the spoken or written word to communicate meaning, prefer explicit formulations and rules, direct, sometimes frank speech. So ಇಲ್ಲಿ ಹೆಚ್ಚಾಗಿ ನಾವು ಮಾಹಿತಿಯನ್ನು ಸ್ಪೋಕನ್ ಅಥವಾ ರಿಟನ್ ವರ್ಡ್ಗಳ ಮೂಲಕ ಜನರಿಗೆ ನೀಡ್ತಾ ಇದ್ದೀವಿ. Question number 7, a high context culture is one where option A, much of the information is about the context or about the person. Option B, much of the information is spoken. Option C, most people use sign language. Option D, much of the information is unspoken. So high context culture ಅಂತಂದ್ರೆ ಏನು? ಉನ್ನತ ಸಂದರ್ಭದ ಸಂಸ್ಕೃತಿ ಅಂತಂದ್ರೆ ಆಪ್ಷನ್ ಎ, ಹೆಚ್ಚಿನ ಮಾಹಿತಿಯು ಸಂದರ್ಭದ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಇರ್ತದೆ. ಆಪ್ಷನ್ ಬಿ, ಹೆಚ್ಚಿನ ಮಾಹಿತಿಯನ್ನು ಮಾತನಾಡಲಾಗ್ತಾ ಇದೆ. ಆಪ್ಷನ್ ಸಿ, ಹೆಚ್ಚಿನ ಜನರು ಸಂಕೇತ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಆಪ್ಷನ್ ಡಿ, ಹೆಚ್ಚಿನ ಮಾಹಿತಿಯನ್ನು ಹೇಳದೇ ಇರುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಹೈ ಕಂಟೆಕ್ಸ್ಟ್ ಕಲ್ಚರ್ ಇಟ್ ಮೀನ್ಸ್ ದಟ್ ಮಚ್ ಆಫ್ ದ ಇನ್ಫಾರ್ಮೇಷನ್ ಇಸ್ ಅನ್ಸ್ಪೋಕನ್. ಸೊ ವಿ ಆರ್ ನಾಟ್ ಗಿವಿಂಗ್ ಮಚ್ ಇನ್ಫಾರ್ಮೇಷನ್ ವಿಚ್ ಇಸ್ ನೋನ್ ಆಸ್ ದಿ ಹೈ ಕಂಟೆಕ್ಸ್ಟ್ ಕಲ್ಚರ್. ಸೊ ಉನ್ನತ ಸಂದರ್ಭದ ಸಂಸ್ಕೃತಿ ಅಂತಂದರೆ ಇಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ನೀಡ್ತಾ ಇಲ್ಲ, ಇದಕ್ಕೆ ನಾವು ಹೈ ಕಂಟೆಕ್ಸ್ಟ್ ಕಲ್ಚರ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 8, ಎನ್ಕೋಡಿಂಗ್ ಇಟ್ ಈಸ್ ಇಂಪಾರ್ಟೆಂಟ್ ಟು. Option A, encourage feedback. Option B, eliminate noise. Option C, produces message. Option D, ensure decoding of message. So what is encoding? So encoding andre encoding yavudaralli mukyavagide? So ಈಗಾಗಲೇ ನಾವು ಎನ್ಕೋಡಿಂಗ್ ಮೇಲೆ ಮಾಹಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಎನ್ಕೋಡಿಂಗ್ ಅಂತಂತಂದರೆ ಮಾಹಿತಿಯನ್ನು ಕಳುಹಿಸುವವರು ಏನು ಮಾಡ್ತಾ ಇದ್ದಾರೆ? ತಮ್ಮಲ್ಲಿರುವ ಮಾಹಿತಿಯನ್ನು ಸಂದೇಶವನ್ನು ಸಾಂಕೇತಿಕ ರೂಪದಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಎನ್ಕೋಡಿಂಗ್ ಯಾವುದಕ್ಕೆ ಮುಖ್ಯವಾಗಿದೆ? ಆಪ್ಷನ್ ಎ, ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸಲು. ಆಪ್ಷನ್ ಬಿ, ಶಬ್ದವನ್ನು ನಿವಾರಿಸಲು. ಆಪ್ಷನ್ ಸಿ ಸಂದೇಶಗಳನ್ನು ಉತ್ಪಾದಿಸಲು, ಆಪ್ಷನ್ ಡಿ ಸಂದೇಶದ ಡಿಕೋಡಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೊಡ್ಯೂಸ್ ಮೆಸೇಜ್ ಎನ್ಕೋಡಿಂಗ್. It is important to sender to produce the message. So encoding ಸಂದೇಶಗಳನ್ನು ಉತ್ಪಾದನೆ ಮಾಡಲು, ಸಂದೇಶಗಳನ್ನು ರಚಿಸಲು sender ಗೆ ತುಂಬಾನೇ ಅನುಕೂಲವಾಗಿದೆ. So encoding it is the process of turning thoughts into communication. ನಮ್ಮಲ್ಲಿರುವ ವಿಚಾರಗಳನ್ನು ಮಾಹಿತಿಯನ್ನಾಗಿ ಪರಿವರ್ತಿಸಿ ಜನರಿಗೆ ನೀಡುವುದಕ್ಕೆ ನಾವೇನಂತ ಇದ್ದೀವಿ encoding. The encoder uses medium to send the message like phone call, email, text, face to face conversation, etc. So ಇವುಗಳನ್ನೆಲ್ಲ ಬಳಸಿ ನಾವು ಮಾಹಿತಿಯನ್ನು ನೀಡಬಹುದು. ಕ್ವೆಶ್ಚನ್ ನಂಬರ್ 9 ಎಮೋಟಿಕಾನ್ಸ್ ಆರ್. ಆಪ್ಷನ್ ಎ ಎಮೋಷನಲ್ ಕಾನ್ಫರೆನ್ಸ್, ಆಪ್ಷನ್ ಬಿ ಸ್ಪೆಸಿಫಿಕಲಿ ಎಕ್ಸ್ಪ್ರೆಸಿವ್ ಬಾಡಿಲಿ ಜೆಸ್ಚರ್ಸ್, ಆಪ್ಷನ್ ಸಿ ಎಮೋಷನಲ್ ಕ್ವೆರೀಸ್, ಆಪ್ಷನ್ ಡಿ ಟೈಪ್ಡ್ ಸಿಂಬಾಲ್ಸ್ ದ್ಯಾಟ್ ಕಮ್ಯುನಿಕೇಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಎಮೋಟಿಕಾನ್ಗಳಂತಂದರೆ ಆಪ್ಷನ್ ಎ ಭಾವನಾತ್ಮಕ ಸಮ್ಮೇಳನ, ಆಪ್ಷನ್ ಬಿ ನಿರ್ದಿಷ್ಟವಾಗಿ ವ್ಯಕ್ತಪಡಿಸುವ ದೈಹಿಕ ಸನ್ನೆಗಳು, ಆಪ್ಷನ್ ಸಿ ಭಾವನಾತ್ಮಕ ಪ್ರಶ್ನೆಗಳು, ಆಪ್ಷನ್ ಡಿ ಮುಖಭಾವಗಳನ್ನು ಸಂಯೋಜಿಸುವ ಟೈಪ್ ಮಾಡಿದ ಚಿಹ್ನೆಗಳು. ಸೊ ಎಮೋಟಿಕಾನ್ ವಿನೋ ವಾಟ್ಸಪ್ಗಳಲ್ಲೆಲ್ಲ ನಾವು ಯೂಸ್ ಮಾಡ್ತಾನೆ ಇದ್ದೀವಿ. ದೀಸ್ ಆರ್ ದಿ ಟೈಪ್ಡ್ ಸಿಂಬಾಲ್ಸ್ ದ್ಯಾಟ್ ಕಮ್ಯುನಿಕೇಟ್ ಫೇಶಿಯಲ್ ಎಕ್ಸ್ಪ್ರೆಷನ್. ಸೊ ಇವುಗಳು ಏನಾಗಿವೆ, ನಮ್ಮ ಮುಖಭಾವಗಳನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸೊ ಇವು ಟೈಪ್ ಮಾಡಿದ ಚಿಹ್ನೆಗಳಾಗಿವೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So an emoticon, it is a symbol most often used in computer mediated communication. In WhatsApp, in Facebook and all we are using. So it is going these emoticons are going to express our facial expression. So ivu namma mukhada bhavanegalanna janarige tilistta ive. Question number 10, a person is more likely to use eye contact while option A are listening, option B uninterested in communication, ಆಪ್ಷನ್ ಸಿ ಸ್ಪೀಕಿಂಗ್, ಆಪ್ಷನ್ ಡಿ ಇಂಟರ್ಪ್ರಿಟಿಂಗ್. ಸೊ ಒಬ್ಬ ವ್ಯಕ್ತಿಯು ಕಣ್ಣಿನ ಸಂಪರ್ಕವನ್ನು ಬಳಸುವ ಸಾಧ್ಯತೆ ಯಾವಾಗ? ಸೊ ಯಾವಾಗ ಒಬ್ಬ ವ್ಯಕ್ತಿ ಆ ಕಣ್ಣಿನ ಸಂಪರ್ಕವನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾನೆ? ಆಪ್ಷನ್ ಎ ಇನ್ನೊಬ್ಬ ವ್ಯಕ್ತಿ ಹೇಳುವುದನ್ನು ಆಲಿಸುವಾಗ, ಆಪ್ಷನ್ ಬಿ ಸಂವಹನದಲ್ಲಿ ಆಸಕ್ತಿ ಇಲ್ಲದೇ ಇರುವಾಗ, ಆಪ್ಷನ್ ಸಿ ಮಾತನಾಡ್ತಾ ಇರುವಾಗ, ಆಪ್ಷನ್ ಡಿ ವ್ಯಾಖ್ಯಾನಿಸ್ತಾ ಇರುವಾಗ. ಸೊ ಒಬ್ಬ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಕಣ್ಣಿನ ಸಂಪರ್ಕವನ್ನು ಹೆಚ್ಚಾಗಿ ಬಳಸ್ತಾರೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಲಿಸ್ನಿಂಗ್. ವೆನ್ ಅ ಪರ್ಸನ್ ಈಸ್ ಲಿಸ್ನಿಂಗ್ ಟು ಅದರ್ಸ್ ಈಸ್ ಯೂಸಿಂಗ್ ಮೋರ್ ಐ ಕಾಂಟ್ಯಾಕ್ಟ್. ಸೊ ಯಾವಾಗ ಒಬ್ಬ ವ್ಯಕ್ತಿ ಬೇರೆಯವರು ಹೇಳಿದ ವಿಷಯವನ್ನು ಕೇಳ್ತಾ ಇದ್ದಾರೆ, ಸೊ ಆವಾಗ ಏನು ಮಾಡ್ತಾರೆ, ಹೆಚ್ಚಾಗಿ ಕಣ್ಣನ್ನು ಬಳಸ್ತಾ ಇದ್ದಾರೆ, ಕಣ್ಣಿನ ಸಂಪರ್ಕವನ್ನು ಬಳಕೆ ಮಾಡ್ತಾ ಇದ್ದಾರೆ. Okay friends, this is about our today's session. If you are preparing for Karnataka Set 2023 Paper 1 Teaching and Research Aptitude from Global Online Kannada, we are providing theory lectures, MCQs lectures, mock tests and notes, and also previous year questions with answers and explanation. This is available only at ₹2,000. For Paper 2 also we are providing notes and 2,000 plus MCQ set only at ₹1,000. So you can download Global Online app from the Play Store and then in search for courses you can search KSET 2023 Paper 1. This course is available to you. So yes, I wish all the best.